ನಾನು ಕೆಲಸಗಾರ ಅಲ್ವೇ ಕೆಲಸಗಾರನೇ ಇಷ್ಟಪಡಬೇಕು ನಾವು ಕೆಲಸ ಮಾಡಬೇಕು ಇನ್ನೊಬ್ರು ಗೆಲ್ಲಬೇಕು ನಾವೇ ಅಂತ ಗೆಲ್ಲಬೇಕು ಚನ್ನಪಟ್ಟಣ ಕುಡಿಯಕ್ ನೀರು ಇರಲಿಲ್ಲ ಇಲ್ಲ 123 ಬಂದ್ರೆ ಅಂತಾರೆ 23 ಬರಲ್ವಲ್ಲ 123 ಅಲ್ಲಿ ಬಂದವು ಇವತ್ತು 1.5 ಸಾವಿರ ಕೋಟಿ ತಂದ್ರು ಕುಮಾರಣ್ಣ ಏನು ಮಾಡಲಿಲ್ಲ ಅಂತಾರಲ್ಲ ಸರ್ಕಾರ ಬೀಳಿಸಿದ ಯೋಗೇಶ್ವರ ಅಂತಾರೆ ಯಾರು ಕಾಂಗ್ರೆಸ್ ಜೆಡಿಎಸ್ ಕಿತ್ತಾಡ್ಕೊಂಡು ಬಿದ್ದೋಗಿ ಸರ್ಕಾರ ಯೋಗೇಶ್ವರ್ ಬೀಳಿಸಿದ್ದಲ್ಲ ಸರ್ಕಾರ ಅದು ನಾವು ರೈತರ ಮಗಳ ಕರ್ಕೊಂಡು ಹೋಗಿ ಕೆಲಸ ಕೇಳಿದಾಗ 40% ಕಮಿಷನ್ ಅವಾಗಲೇ ಗೊತ್ತಾದ ನನಗೆ ಬಿಜೆಪಿ ಅವರದು ಬಿಜೆಪಿ ಅವರಿಗೆ ಬೈತಾ ಇದ್ದೀನಿ ನಾನು 5 ವರ್ಷದಿಂದ ಕಸನೇ ಎತ್ತಲಿಲ್ಲ ಅವರು ಜಾಗ ಹುಡುಕಕ್ಕಾಗಲಿಲ್ಲ ಅಂದಾಗ ಡಂಪ್ ಮಾಡಕ್ಕೆ ಕಸನ ಚನ್ನಪಟ್ಟಣದಲ್ಲಿ ಅಭಿವೃದ್ಧಿಯಾಗಿ ಸಿಪಿ ಯೋಗೇಶ್ವರ್ ಗೆದ್ದೆ ಗೆಲ್ತಾರೆ ಅಭಿವೃದ್ಧಿ ನೀರು ಅಧಿಕಾರ ಅಂದ್ರೆ ಸಿಪಿ ಯೋಗೇಶ್ವರ್ ಜನ ನಿರ್ಧಾರ ಆದೆ ಅವರವರ ಯಾರ ಅದೃಷ್ಟ ಐತೆ ಅವರು ಗೆದ್ದೆ ಗೆಲ್ತಾರೆ ಏನಪ್ಪ ನಾನು ಕೆಲಸಕಾರ ಟೀಕೆ ಮಾಡೋಂಗಿಲ್ಲ ಯೋಗೇಶ್ ಕೆಲಸ ಮಾಡೋರು ಅಷ್ಟೇ ನಾನು ಜೆಡಿಎಸ್ ಹೋಗ್ತೋ ನಮಗೆ ಆ ಲೆವೆಲ್ಗೆ ಆದಣ್ಣ ಎಲ್ಲ ದುಡ್ಡು ಪ್ರಪಂಚ ಕಳ್ಳರ ಪ್ರಪಂಚ ಇದು ಮೊದಲ ಕೊನೆ ಟೈಮಲ್ಲಿ ಯೋಗೇಶ್ ಬರಲೇ ಇಲ್ಲ ಚನ್ನಪಟ್ಟಣ ಕಡೆಗೆ ಅಂದ್ರೆ ಇವರು ಇಲ್ಲಿ ಸ್ಥಳೀಯ ಕಾರ್ಯಕರ್ತರನ್ನ ಭೇಟಿ ಮಾಡೋದಿಲ್ಲ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಹೇಳಿ 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 ಚೌಡಯ್ಯ ಚಿಕ್ಕಲೂರು ಚೌಡಯ್ಯ ಅಂತ ಮಾತಾಡ್ತಾ ಇದೀನಿ ಹೇಳಿ ಹೆಂಗಿದೆ ಚನ್ನಪಟ್ಟಣ ಚನ್ನಪಟ್ಟಣ ಏನಿಲ್ಲ ಯೋಗೇಶ್ವರ್ ಗೆದ್ದಾಗಿದೆ ಆಗ್ಲೇ ಚುನಾವಣೆ ಒಂದು ನಡೀಬೇಕಷ್ಟೇ ಇವಾಗ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ ಆಡ್ ಮಾಡ್ಲೇಬೇಕು ಜನ ಆತರ ಹೇಳ್ತಾ ಇದಾರೆ ಚನ್ನಪಟ್ಟಣದಲ್ಲಿ 20 ವರ್ಷ ನೀರಾವರಿ ಅಭಿವೃದ್ಧಿ ತಾಲೂಕು ಸಮಗ್ರ ನೀರಾವರಿ ಮಾಡಿದ್ದಾರೆ ಹಾಗಾಗಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಗೆಲ್ಲಿಸಬೇಕು ಅಂತ ಜನ ತೀರ್ಮಾನ ಮಾಡ್ಕೊಟ್ಟ ಲಾಸ್ಟ್ ಟೈಮ್ ನೀರಾವರಿ ಜನಗಳಿಗೆ ತಲುಪಿರಲಿಲ್ಲ ಈಗ 5 ವರ್ಷದಲ್ಲಿ ಜನ ಏನು ಆರ್ಥಿಕವಾಗಿ ಸಬಲರಾಗಿದ್ದಾರೆ 60 ಸ್ಮಾಲ್ ಫೈನಾನ್ಸ್ ಬಂದಿದೆ ಚನ್ನಪಟ್ಟಣಕ್ಕೆ ಏನಕ್ಕೆ ಬಂದಿದೆ ಹೇಳಿ ವಾಪಸ್ ಕಟ್ತಾರೆ ಅಂತ ಏನ್ರಿಂದ ಕಟ್ತಾರೆ ಹೈನುಗಾರಿಕೆಯಿಂದ ಕಟ್ತಾರೆ ರೇಷ್ಮೆ ಬೆಳಿತಾರೆ ವ್ಯವಸಾಯ ಮಾಡ್ತಾರೆ ನೀರಾವರಿ ಕುಡಿಯಕ್ಕೆ ಚನ್ನಪಟ್ಟಣ ಕುಡಿಯಕ್ಕೆ ನೀರು ಇರಲಿಲ್ಲ ಯೋಗೇಶ್ವರ್ ಅವರು ಬಂದು ನೀರಾವರಿ ಮಾಡಿದ್ಮೇಲೆ ನೀರಾವರಿ ಆದ್ಮೇಲೆ ಎಲ್ಲ ಬೀಳ್ತು ಇವತ್ತು 80 ಅಡಿಗೆ ನೀರು ಬರ್ತದೆ 1200 ಅಡಿಗೆ ನೀರು ಬರ್ತಿರ್ಲಿಲ್ಲ ಮುಂಚೆ ಹಂಗಾಗಿ 14 ತಿಂಗಳು ಮುಖ್ಯಮಂತ್ರಿ ಆದಾಗ ತಾಲೂಕಿಗೆ ಬರ್ದೆ ಹೋದ್ರು ಚನ್ನಪಟ್ಟಣ ತಾಲೂಕಿನ ಏನೋ ಮಾಡ್ಬಿಡ್ಬೋದು 14 ತಿಂಗಳು ಮುಖ್ಯಮಂತ್ರಿ ಸಾಕಲ್ವೇನ್ರಿ ತಿರ್ಗಾ ಮುಖ್ಯಮಂತ್ರಿ ಆಯ್ತೀನಿ ಅಂತಾರೆ ಎಲ್ಲಿ ಮುಖ್ಯಮಂತ್ರಿ ಆದರು 123 ಬಂದ್ರೆ ಅಂತಾರೆ 23 ಬರಲ್ವಲ್ಲ 123 ಅಲ್ಲಿ ಬಂದವು ಯಾರು ಅವ್ರು ಕಾಂಗ್ರೆಸ್ ಜೆಡಿಎಸ್ ಕಿತ್ತಾಡ್ಕೊಂಡು ಬಿದ್ದೋಗಿ ಸರ್ಕಾರ ಯೋಗೇಶ್ವರ್ ಬೀಳಿಸಿದಲ್ಲ ಸರ್ಕಾರ ಅದು ಅವರು ಹೊಂದಾಣಿಕೆ ಇಲ್ಲದೆ ಹೋಯ್ತು ಬಿದ್ರು ಆಡಳಿತ ಮಾಡೋಕೆ ಶಕ್ತಿನೇ ಇಲ್ಲ ಕಣ್ರಿ ಅವ್ರಿಗೆ ಸುಮ್ಮನೆ ಮುಖ್ಯಮಂತ್ರಿ ಆಯ್ತೀನಿ ಅಂತಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬರೀ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗ 14 ತಿಂಗಳು ತಳೋಕೆ ಬರ್ಲಿಲ್ವಲ್ಲ 100 ಸಾವಿರದ 150 ಕೋಟಿನೋ 1500 ಕೋಟಿ ಅಂತಾರೆ ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಎಲ್ಲ ಗೋವಿಂದಕ್ಕೆ ಸೇರ್ಕೊಬಿಡೋದು ಹೋಗಿ ನೀವು 1 ರೂಪಾಯಿ ಅಭಿವೃದ್ಧಿ ಆಗಲಿ ಕಣ್ರಿ ಯೋಗೇಶ್ವರ ಏನು ಕಟ್ಸಿದ್ರು ಬಸ್ ಸ್ಟ್ಯಾಂಡ್ ಕಟ್ಸಿದ್ರು ಅಂಬೇಡ್ಕರ್ ಭವನ ಕಟ್ಸಿದ್ರು ಕೋರ್ಟ್ ಕಟ್ಸಿದ್ರು ಎಲ್ಲ ಇವ್ರನ್ನು ಉದ್ಘಾಟನೆ ಮಾಡ್ಬಿಡೋದು ಹಳೆ ಬಸ್ ಸ್ಟ್ಯಾಂಡ್ 5 ವರ್ಷ ಬೇಕೇನ್ರಿ ಇದು ಮಾಡೋಕ್ಕೆ ಕಸ ಸಮಸ್ಯೆ ಬಗೆಹರಿಸಲಿಲ್ಲ ಚನ್ನಪಟ್ಟಣದಲ್ಲಿ 5 ವರ್ಷ ಶಾಸಕರಾಗಿ ಚನ್ನಪಟ್ಟಣ ಒಂದು ರೌಂಡ್ ಹಾಕೋ ಬನ್ನಿ ಹೋಗಿ ಹೇಳ್ತಾರೆ ಹಾಂ ನಿನ್ನೆ ಮಳೆ ಹೋದ ಕುಸಿ ಗಲೀಜು ಹೋಗದೆ 5 ವರ್ಷದಿಂದ ಕಸನೇ ಎತ್ತಲಿಲ್ಲ ಅವ್ರು ಜಾಗ ಹುಡುಕಕ್ಕಾಗಲಿಲ್ಲ ಒಂದಾಗ ಡಂಪ್ ಮಾಡೋಕ್ಕೆ ಕಸನ ಯೋಗ್ಯತೆ ಹೇಳಿದ್ರೆ ಹೇಳ್ಬೇಕಾಗುತ್ತೆ ಕುಮಾರಸ್ವಾಮಿ ಶಾಸಕರಾಗೋಕ್ಕಲ್ಲ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಯೋಗ್ಯತೆ ಇಲ್ಲ ಅವ್ರಿಗೆ ನಮ್ಮ ಹೆಸರು ವೆಂಕಟೇಶ್ ಅಂತ ಸಾಮಾನ್ಯ ಕಾರ್ಯಕರ್ತ ನಾನು ಸಾಮಾನ್ಯ ಬಿಜೆಪಿ ಕಾರ್ಯಕರ್ತ ಸಾಮಾನ್ಯವಾಗಿ ಕಾರ್ಯಕರ್ತ ಆಗಿದ್ದೀನಿ ಇವತ್ತೇನಂದ್ರೆ ಕುಮಾರಸ್ವಾಮಿದು ಇಲ್ಲಿ ಬಲಿ ಸುಳ್ಳು ಆಶ್ವಾಸನೆ ಏನೇ ಇದ್ರು ಕೆಂಗಲ್ ರೋಡ್ ನೋಡಿ ಇವತ್ತಿಗೂ ಕೂಡ ಚನ್ನಪಟ್ಟಣ ತಾಲೂಕಲ್ಲಿ ಅಭಿವೃದ್ಧಿ ಆಗಲೇ ಇಲ್ಲ 5 ವರ್ಷ ಇವರು ಶಾಸಕರಾಗಿ ಏನು ಯೂಸ್ ಇಲ್ಲ ಯಾಕೆ ಅಂದರೆ ಒಂದೊಂದು ರೋಡ್ ಹಳ್ಳ ಗುಡ್ಡ ಮತ್ತು ಇದು ಕೆಂಗಲ್ ರೋಡು ಕೆಂಗಲ್ ರೋಡು ಮಾಕ್ಳಿ ರೋಡ್ ಎಲ್ಲ ಕಿತ್ತಾಗ ಮಡಗಿದೆ ಸ್ವಾಮಿ ಇದು ಇಲ್ಲೇನು ಗೊತ್ತಾ ಚಿತ್ರಣ ಚಿತ್ರಣ ಇಲ್ಲೇನಿಲ್ಲ ಮೋ ನೋಡಿ ಒಂದು ಹೇಳ್ತೀನಿ ಇಲ್ಲಿ ಕೂತಿರೋರು ಏನು ಗೊತ್ತಾ ಏನೋ ಒಂದು ರಿಟೈರ್ಮೆಂಟು ಬಂದು ಕೂತಾರೆ ಹಳ್ಳಿ ಕಡೆ ಹೋಗಿ ಕೇಳಿ ಏನಂತ ಹೇಳ್ತಾರೆ ಅದು ಕೇಳಿ ಸರ್ ಇಲ್ಲೇನೇ ಇದ್ರು ಚನ್ನಪಟ್ಟಣದಲ್ಲಿ ಅಭಿವೃದ್ಧಿಯಾಗಿ ಸಿಪಿ ಯೋಗೇಶ್ವರ್ ಗೆದ್ದೆ ಗೆಲ್ತಾರೆ ಅಭಿವೃದ್ಧಿ ನೀರು ಅಧಿಕಾರ ಅಂದರೆ ಸಿಪಿ ಯೋಗೇಶ್ವರ್ ಅವರೇ ಅಭಿವೃದ್ಧಿ ಚನ್ನಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ಕೋರ್ಟು ಬಸ್ ಸ್ಟ್ಯಾಂಡು ಎಲ್ಲಾನು ಅಭಿವೃದ್ಧಿ ಮಾಡಿದ್ರು ಯೋಗೇಶ್ವರ ಯೋಗೇಶ್ವರ ಮುಂದಿನ ಸಿಎಂ ಆಗೋದು ಗ್ಯಾರಂಟಿ ಖಚಿತ ಹಾ ಖಂಡಿತ ಸಿಎಂ ಆಗೇ ಆಯ್ತಾರೆ ಎಂ ಎಲ್ ಸಿ ಈ ಸತಿ ಆತರ ಚನ್ನಪಟ್ಟಣ ಚನ್ನಪಟ್ಟಣ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಚನ್ನಪಟ್ಟಣ ದೊಡ್ಡ ಕ್ಷೇತ್ರ ಆಗಿದೆ ಈ ಕರ್ನಾಟಕ ಜನ ನೋಡ್ತಾರೆ ಚನ್ನಪಟ್ಟಣ ಕ್ಷೇತ್ರ ಮಾತ್ರ ಅದರಲ್ಲಿ ಸಿಪಿ ಯೋಗೇಶ್ವರ ಎದುರಾಳಿಯಾಗಿ ಕುಮಾರಸ್ವಾಮಿ ಅವರೇ ಕುಮಾರಸ್ವಾಮಿ ಆಪೋಸಿಟ್ ಸಿಪಿ ಯೋಗೇಶ್ವರ್ ಗೆದ್ದೆ ಗೆಲ್ತಾರೆ 20,000 ಮತದಿಂದ ನಾವು ಜೆ ಸಿ ಪಿ ಕೃಷ್ಣಪ್ಪ ಅಂತ ಬ್ಯಾಟ್ರಳ್ಳಿ ಉಳ್ವಾಡ್ ಬ್ಯಾಟ್ರಳ್ಳಿ ನಾವು ರೈತರ ಮಗಳ ಕರ್ಕೊಂಡೋಗಿ ಕೆಲಸ ಕೇಳಿದಾಗ 40% ಕಮಿಷನ್ನು ಅವಾಗಲೇ ಗೊತ್ತಾದ ನನಗೆ ಬಿ ಜೆ ಪಿ ಅವ್ರದು ಬಿ ಜೆ ಪಿ ಅವ್ರಿಗೆ ಬೈತಾ ಇದ್ದೀನಿ ನಾನು 40 ಲಕ್ಷ ಕೇಳಿದ್ರು ಬಾಲಾಜಾರ್ಕಿಹೊಳಿ ಅಧ್ಯಕ್ಷನ ಪಿ ಎ 40 ಲಕ್ಷ ಕೇಳಿದ್ರು ಕೇಳಿದಾಗ ಬಿ ಜೆ ಪಿ 40% ಗೊತ್ತಾಯ್ತು ನನಗೆ ಅವತ್ತು ನನ್ನ ಸಾಕ್ಷಿ ಇದೆ ಇವತ್ತು 1.5 ಸಾವಿರ ಕೋಟಿ ತಂದರು ಕುಮಾರಣ್ಣ ಏನು ಮಾಡಲಿಲ್ಲ ಅಂತಾರಲ್ಲ ಬಾಯ್ಸ್ ಕಾಲೇಜ್ ಹೋಗಿ ನೋಡಿ
ಎಷ್ಟು ಮೀರಿ ಮೀರಿ ಮಿಂಚ್ತಾ ಇದೆ. ಅಕ್ಕೂರ್ ಹಾಸ್ಪಿಟ್ಲು ನಂಬರ್ ಒನ್ ಹಾಸ್ಪಿಟ್ಲು, ಹೈಟೆಕ್ ಹಾಸ್ಪಿಟ್ಲ್ ಅದೆ. ರೋಡ್ಗಳು ನಮ್ಮ ಕಡೆ ಎಲ್ಲ ರೋಡ್ ಇರಲಿಲ್ಲ, ಚೆನ್ನಾಗಿ ಮಾಡವ್ರೆ. ಕಬ್ಬಾಳ್ ಸಾಧನೂರ್ ರೋಡು ಸೂಪರ್ ಆಗದೆ, ಎಲ್ಲ ಫೈನ್ ಆಗ ಮಾಡವ್ರೆ ಕೆಲಸವ. ಅಭಿವೃದ್ಧಿ ಚೆನ್ನಾಗಿ ನಡೆದಿದೆ. ಕುಮಾರಣ್ಣ ಕುಮಾರಸ್ವಾಮಿನೇ ಗೆಲ್ಲೋದು ಮಾಡಾರ ಸರ್, ಬೇಜಾನು. ಈ ಕವಲೆಲ್ಲ ನೀರು ಹೋಯ್ತಾ ಇದೆ ಆರಾಮಾಗೆ. ದೇವೇಗೌಡರು ಬ್ಯಾರೇಜ್ ಕಟ್ಟಿದ್ರು, ಚೆನ್ನಾಗೆ ಕೆಲಸ ಮಾಡವ್ರೆ. ಇದು ಬಾಯ್ಸ್ ಕಾಲೇಜ್ ಅಂತೂ ಸೂಪರ್ ಆಗದೆ. ಹ್ಞೂ, ಗೆಲ್ತಾರೆ. ಯೋಗೇಶ್ವರ್ ಬಗೇಶ್ವರ್ ಗೊತ್ತ ಅಲ್ಲ ಅಲ್ಲ. ಈಗ ಇವ್ರು ಮಿನಿಸ್ಟ್ರು ಗೆಲ್ಲಿಸ್ಲೇಬೇಕು, ಗೆಲ್ಲಿಸ್ತಾರೆ ಜನ. ಜನ ತಿಳುವಳಿಕೆ ಇದೆ ಜನಕ್ಕೆ. ಇವತ್ತು ಯಾರು ಏನು ಹೇಳಬೇಕಾದಿಲ್ಲ, ನೀವು ಓಟ್ ಹಾಕಿ ನೀವು ಓಟ್ ಹಾಕಿ ಅಂತ ಯಾರು ಕೇಳುವಂಗಿಲ್ಲ. ಅವ್ರವ್ರ ಮನೆ ಓಟ್ನೇ ಅವ್ರು ಹಾಕ್ಸೋಕ್ಕಾಗೋದಿಲ್ಲ. ಜನ ನಿರ್ಧಾರ ಆದೆ ಅವ್ರವ್ರು ಯಾರು ಅದೃಷ್ಟ ಆಯ್ತು ಅವ್ರು ಗೆದ್ದೇ ಗೆಲ್ತಾರೆ. ಅಷ್ಟೇ ಇಲ್ಯಾಸ್ ಪಾಷ ಚನ್ನಪಟ್ಟಣ ಎಲ್ಲ ಕುಮಾರಸ್ವಾಮಿ ಐತೆ ಸರ್. ಕುಮಾರಸ್ವಾಮಿ ಅಂದ್ರೆ ಒಳ್ಳೆ ಕೆಲಸ ಮಾಡೋರವರು. ಅದಕ್ಕೋಸ್ಕರ ಗೆಲ್ತಾರ ಸರ್. ಕೊಡಿ ಕೃಷ್ಣ ಅಂಬುಟ್ಟು ಮಾಜಿ ನಂಬರು. ನಾ ಮದುವೆ ಇಲ್ಲ, ಮುಂಜಿ ಇಲ್ಲ, ಜನಗಳು ಸೇವೆ ಮಾಡ್ಕೊಂಡು ಬಡವ್ರು ಬಗ್ಗರಿಗೆ. ನಾವು ಜನಗಳಿಗೆ ಕೆಲಸ ಮಾಡೋರು ಸಂಡಿ 35 ವರ್ಷದಿಂದ. ಹೇಗೆಸ್ ಕೇಳ್ತಾರೆ, ಹೇಗೆಸ್ ಕೇಳ್ತಾರೆ. ಯಾಕೆ ಅಂತ ಅಂದ್ರೆ ನೀರಾವರಿ ಮೇನು, ಬಸ್ ಸ್ಟ್ಯಾಂಡ್ ಬಿಡಿ ಅವರೇ ಮಾಡೋರು, ಎಲ್ಲ ಮಾಡೋರೆ. ನೀರಾವರಿ ಮಾಡೋದು ಸುಲಭ ಅಲ್ಲ. ನಮ್ಮ ಜೊತೆ ಇವತ್ತು ಹೋಯ್ತಾಳ ಮಾಡ ಮುಗಿಸ್ಬಿಟ್ಟಾನೆ. ಏನು ಸಣ್ಣ ಪಡ ಇರ್ತಾವೆ ನಮ್ಮ ಸರಿತಾವೆ ಕೊನೆಯಲ್ಲಿ ಅಂದ್ರೆ ನೀರಾವರಿ ನಂಬರ್ ಒನ್ ಇಡೀ ಸ್ಟೇಟಲ್ಲಿ. ಅಯ್ಯೋ, ನಾವು 15 ವರ್ಷ ಆಗ್ತಾ ಇದ್ದೇವೆ ಸ್ವಾಮಿ. ತಮಿಳ್ನ ಅವ್ರು ಕೇಳಿಲ್ಲಮ್ಮ. ತಮಿಳ್ನವ್ರು ನಮ್ಮ ನಂಟ್ರಿ ಆಗ್ಬೇಕು. 15 ವರ್ಷ ಹೊರದೇ ಹೊಡೆದೋ ಇದ್ದೆ ಎಲ್ಲ ಇದ್ದೆ ಎಲ್ಲ ಅಂಬೋಗಿಸು ಬಂದು ಸಾಕಾಗದೆ. ಏನಪ್ಪ ನಾನು ಕೆಲಸಕಾರ ಟೀಕೆ ಮಾಡೋಂಗಿಲ್ಲ, ಹೇಗೆ ಕೆಲಸ ಮಾಡೋರು ಅಷ್ಟೇ. ನೀರಾವರಿ ನಾವು ಹೇಗೆ ಟೀಕೆ ಮಾಡೋಂಗಿಲ್ಲ. ನಾವು ಅವ್ರ ಬಗ್ಗೆ ಯಾಕೆ ಮಾತಾಡುವ, ನಾವು ಓಟ್ನೇ ಹಾಕಿದ್ರು ಅಲ್ಲ. ಓಟ್ ಹಾಕ್ತದ ಮೇಲೆ ಮಾತಾಡ್ಬೋದು. ನಾನು ಬಿಟ್ಬಿಡುತ್ತೆ 80 ಅಲ್ಲಿಗೆ 86 ಹೋದೆ ಹೊರದೇ ಹೊಡೆದಕ್ಕೆ. 96 ಗಂಟೆಯಿಂದ 10 ವರ್ಷ ಆಯ್ತು ದಡದಲ್ಲಿ ಬಿಟ್ಬಿಟ್ಟು. ಹೇಗೆ ಆಮೇಲೆ ಬಿ ಜೆ ಪಿ ಯೂತ್ ಪರ್ಯಂಟ್ ಆದೆ ಇವೆಲ್ಲ ಆಗಿ ಬಿಟ್ಬಿಟ್ಟು ಏನೂ ಇಲ್ಲ. ಎಮ್ ಸಿ ಬಿ ಜೆ ಪಿ ವಾಜಪೇಯಿ ಇದಾರ ಸಾಬ್. ಹಾಂ, ಇಲ್ಲ 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 ಏನಿಲ್ಲ, ಹೊರದೇ ಹೊಡೆದು ಇದ್ದೆ ಅಷ್ಟೇ. ದೇವೇಗೌಡರು 94 ಮುಖ್ಯಮಂತ್ರಿ ಆದವ, ಅದು ಹೇಳಬಾರ್ದು ಬೆಂಗಳೂರಲ್ಲಿ. ಇಲ್ಲಿಂದ ಚಂಪಣದಿಂದ ಹೋಗಿ ಜನ 94 ಆಗಿದಾವ ಚಂಪಣ ಜನ ಹೋಗಿ ಹೌದು ಮುಖ್ಯಮಂತ್ರಿ ಆಗ ಚಂಪಣ ಜನನೇ ಹೋತು ಸಿಕ್ಕಾಪಟ್ಟೆ. ಇದು ನಾನು ಜೆ ಡಿ ಎಸ್ ಹೋತು. ಹೊರದೇ ಹೊಡ್ತಾ ಇದ್ದ 2 ವರ್ಷ ನಾನು. ಆಮ ಅಲ್ಲಿ ಜೆ ಡಿ ಎಸ್ ಇಲ್ಲ ಬಿಟ್ಬಿಟ್ಟು ಅವತ್ತೇ ವಾಜಪೇಯಿ ಇಷ್ಟಪಟ್ಟು ಬಿ ಜೆ ಪಿ ಹೋದೆ 92ರಲ್ಲಿ. 99ಕ್ಕಿದ್ದೆ ಬಂಡೆಗೆ ಬಂದರು, ಬಂಡೆಗೆ ಹೋದೆ. ಬಂಡೆಗೆ ಹೋದೆ ಸಣ್ಣ ಪುಟ ಮಾಡ್ತಿದ್ರು. ಈಗ ನೀರು ಬಿ ಜೆ ಪಿ ಇಲ್ಲ ಅವ್ನು 98 ಅವ್ರು ಹೊಡೆದ್ರು. ನಾನು ಹೋಗಿಲ್ಲ ಬಿ ಜೆ ಪಿಲಿ ಇದೆ ನಾನು. ನಾನು ವಾಜಪೇಯಿ ಮೋದಿ ಇಷ್ಟಪಡ್ತೀನಿ ನಾನು. ಅಮ್ಮ ಇವ್ರು ಯಾಕೆ ಇಷ್ಟಪಡ್ತೀನಿ, ನೀರಾವರಿಗೆ ಇಷ್ಟಪಡ್ತೀನಿ. ಎಲ್ಲ ಈ ದೇಶದಲ್ಲಿ ಎಲ್ಲ ಕಳ್ರಿಗೆ ನನಗೆ ಇಂಪಾರ್ಟೆಂಟು ನೀರಾವರಿ. ನಾನು ಕೆಲಸಗಾರ ಅಲ್ವೇ, ಕೆಲಸಗಾರನೇ ಇಷ್ಟಪಡ್ಬೇಕು. ಹಾಂ, ಅವ್ರಿಗೆ ಏನು 5 ವರ್ಷ ಸೇಮ್ ಸಿಕ್ಬಿಟ್ಟಿರಿ ಇಲ್ಲಿ ಈ ತಾಲೂಕು ಬೇಕು ಮನಮಂತಕ್ಕೆ ನೀರು ಹೋಗಿ ಮಾಡ್ಬಿಡ್ಬೇಕಾರೆ. ಯೋಗೇಶ್ವರು ಮಂತ್ರಿನೇ ಮಾಡಲಿಲ್ಲ ನಾಗರ್ತಾರ ಮಂತ್ರಿ ಆಯ್ತಾರೆ ತಾಳ್ಮೆ ಇರ್ಬೋದು. ಈಗ ನಾನು ಅಧ್ಯಕ್ಷೆ ಆಗಲಿಲ್ಲ. ನಾನು ಯಾರು ಆಡೋ ಇದು ಮಾಡಿದ್ರು ಅವ್ನು ಹಿಂಗೆ ಮಾಡಿಸ್ಕೊಬಾರ್ದು ಅವ್ನು ಮಾಡಿದ್ರು. ಹೇಳ್ತೀನಿ ಕೇಳ್ರಿ ಸ್ವಾಮಿ, ಇನ್ಕಮ್ ಮಾಡಿಸ್ಕೊಬಾರ ಅಂತ ಅಧ್ಯಕ್ಷರು ಮಾಡಿದ್ರು. ನನಗೆ ಇಡೀ ತಾಲೂಕು ಹೇಳೋದು ಅವ್ನು ಮಾಡಿ ಅಂತ. ಒಬ್ಬ ನಿಷ್ಠಾವಂತ ಮದುವೆ ಇಲ್ಲ ಮುಂಜಿ ಇಲ್ಲ ಅಂತ ಮಾಡಿ ಅಂದರು. ನನ್ನ ಇದು ಮಾಡಲಿಲ್ಲ ಜನ ಜನ ಏನು ಅನಿಸ್ಬೇಡ ಅಲ್ಲ. ಕುತಂತ್ರ ರಾಜಕೀಯ ಅವಲ್ಲ ಅಣ್ಣ, ಕುತಂತ್ರ ಯಾರು ಮಾತಾಡ್ಕೊಂಡು ಮಾಡಿದ್ರು. ಹಾಂ, ತಿರುಗಿ ಅಲ್ವೇ ಇದಾಗೋದು. ನಾನೇ ವಾಪಸ್ ತಗೊಂಡೆ. ಇಂಡಿಪೆಂಡೆಂಟ್ ಗೆಲ್ವೇ ಮಾಧ್ಯಮದವ್ರು ಬಂದಿರಲ್ಲ ಊರಿಗೆ. ಈ ಜನ ಕೇಳಿದ್ರು ಇಂಡಿಪೆಂಡೆಂಟ್ಗೂ ಗೆಲ್ತಾನೆ ಏನರು. ಈಗ ನಿಂತ್ಕೋಬೇಕಾಯ್ತು ಈಗ ಅಂತ ಕಣ್ಣೀರು ಹಾಕ್ತಾನೆ. ನಾವು ಕೆಲಸ ಮಾಡ್ಬೇಕು, ಇನ್ನೊಬ್ರು ಗೆಲ್ಸ್ಬೇಡ್ದು. ನಾವೇ ನಿಂತ್ಕೊಂಡು ಗೆಲ್ಲಬೇಕು ಅಲ್ವಣ್ಣ. ಹಾಂ, ಹಂಗೆ. ಹಾಂ, ಎಮ್ ಎಲ್ ಎಗಾದದೆ ನಮ್ಗೆ ಅಲ್ಲಿ ಯಾವಾಗ ಆದಣ್ಣ. ಎಲ್ಲ ದುಡ್ಡು ಪ್ರಪಂಚ, ಕಳ್ಳರ ಪ್ರಪಂಚ ಇದು. ನಾವು ಮಾಡ್ತೀವಿ ಅಂದ್ರೆ ನಮ್ಮ ಊರಿಗೆ ನಮ್ಮ ಇದು ಸೀಮಿತ ಅಷ್ಟೇ. ತಾಲೂ ಪಂಚಾಯತ್ಗೂ ಇದು ನಮ್ಮ ಬೆಳೆವಾಯ್ತು ಅಲ್ಲಿ ಲೆವೆಲ್ಗೆ. ನಮ್ಗೇನು ಆರೋಗ್ಯ ಕಾರಣದಿಂದ ಏನೇನೋ ಇರ್ತಾವಲ್ಲ ಪ್ರಾಬ್ಲಮ್ಗಳು, ನಾವೆಲ್ಲ ಕಳ್ಕೊಂಡಿದ್ದೀವಿ. ನಾವು ಕೆಲಸಗಾರರು ಅಂತ ಹೇಳಿದ್ರು ಅದೇ ಕೆಲಸಗಾರರಾಗಿ ಹೇಳ್ತೀವಿ ಅಷ್ಟೇ ನಾನು. ನೀನು ಹೇಳು ಸರಿಯೇ. ನಾವು ಯಾಕೆ ಅಂದರೆ ನಾವೇನು ಕುಮಾರಸ್ವಾಮಿ ಪಾಪ ಅವ್ರ ಲೆವೆಲ್ ಅವ್ರು ಇರ್ತಾರೆ, ನಾವು ಟೀಕೆ ಮಾಡ್ಕೋಬೋದು. ಯಾರೂ ನೀರಾವರಿ ಇಂಪಾರ್ಟೆಂಟು, ನೀರಾವರಿ ಮಾಡಲ್ಲ ಅದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಾನು. ನೀನು ಕೋಲ ಸದಾನಂದ ಅಂತ ನೀಲ್ಸನ್ರ ಚನ್ನಪಟ್ಟಣ ತುಂಬ ಚೆನ್ನಾಗಿದೆ. ಯೋಗೀಶ್ವರ್ ನೀರಾವರಿ ಅಧಿಕಾರ. ಯೋಗೀಶ್ವರರು ಅಭಿವೃದ್ಧಿ ಮಾಡಿದ್ದಾರೆ ತಾಲೂಕಲ್ಲಿ, ನೀರಾವರಿ ಕೆಲಸ ಮಾಡಿದ್ದಾರೆ. ಈ ಬೇಸಿಗೆ ಇದೆ ನೋಡಿ, ಈಗ ಇಡೀ ತಾಲೂಕಿನಲ್ಲಿ ಕೆರೆ ಕಟ್ಟೆ ತುಂಬಿದ್ದಾವೆ. ಜನ ಜಾನುವಾರುಗಳೆಲ್ಲ ನೀರು ಕುಡಿದಿದ್ದಾರೆ. ರೈತರೆಲ್ಲ ನೆಮ್ಮದಿಯಾಗಿದ್ದಾರೆ, ಜೀವನ ಸಾಗಿಸ್ತಾ ಇದ್ದಾರೆ. ಹಂಗಾಗಿ ಇವತ್ತು ಯೋಗೀಶ್ವರ್ಗೆ ಇಡೀ ತಾಲೂಕಿನಲ್ಲಿ ಜನ ಒಪ್ಕೊಂಡಿದ್ದಾರೆ.
ಮತ್ತೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ತಾಲೂಕಲ್ಲಿ ಬಸ್ ಸ್ಟ್ಯಾಂಡ್ ಮತ್ತೆ ಅಂಬೇಡ್ಕರ್ ಕರೋನಾ ಟೈಮಲ್ಲಿ ಇರಲೇ ಇರಲಿಲ್ಲ ಯೋಗೇಶ್ವರ್ ಪತ್ತೆನೇ ಇಲ್ಲ ಅಂತಿದ್ರೆ ಕೊರೋನಾ ಟೈಮಲ್ಲಿ ಅವರೇ ಇದ್ರಲ್ಲ ಫುಡ್ ಕಿಡ್ ಎಲ್ಲ ಕೊಟ್ಟಿದ್ದಾರಲ್ಲ ಫುಡ್ ಕಿಡ್ ಎಲ್ಲ ಇಲ್ಲ ಸುಳ್ಳು ಕುಮಾರಸ್ವಾಮಿಯವರು ಐದು ವರ್ಷಕ್ಕೆ ಒಂದ್ಸಾರಿ ಬರ್ತಾರೆ ಕುಮಾರಸ್ವಾಮಿಯವರು ಐದು ವರ್ಷದಲ್ಲಿ 11 ಬಾರಿ ಬಂದಿದ್ದಾರೆ ಇಲ್ಲಿ ಬಿಡ್ರಿ ಇಲ್ಲಿ ಬಿಡ್ರಿ ಸಿದ್ದರಾಮಯ್ಯ ಮಾತಾಡಿ ಸಿದ್ದರಾಮ ನೋಡಿ ರೀ ನಿಮ್ ಅವಕಾಶ ಕೊಟ್ಟ ನೀವು ಮಾತಾಡಿ ಬಿಡಿ ನಿಮಿಷ ಸಿದ್ರ ನೋಡಿ ಇರೋ ನಿಮಿಷ ಆಯ್ತಾಯ್ತು ಕುಮಾರಸ್ವಾಮಿಯವರು ಐದು ವರ್ಷದಲ್ಲಿ ಕೇವಲ 11 ಸಾರಿ ಮಾತ್ರ ಬಂದಿದ್ದಾರೆ ಯಾವುದೇ KDP ಮೀಟಿಂಗ್ ಕರೆದಿಲ್ಲ KDP ಮೀಟಿಂಗ್ ಬಂದರೆ ಜನಗಳ ಸಮಸ್ಯೆ ಗೊತ್ತಾಗುತ್ತೆ ಎಕ್ಸ್ ಮೆಂಬರ್ ಎಕ್ಸ್ ಜಿಲ್ಲಾ ಪಂಚಾಯತ್ ಮೆಂಬರ್ ಒಂದು KDP ಮೀಟಿಂಗ್ ಕರೆದಿಲ್ಲ ಒಂದು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಗೆ ಬಂದಿಲ್ಲ ಇಲ್ಲ JDS ಇಂದ ಗೆದ್ದಿದ್ದು BJPನಲ್ಲಿ ಇದು BJPನಲ್ಲಿ ಇದ್ದೀವಿ ಈಗ ಸಕ್ರಿಯ ಕಾರ್ಯಕರ್ತರು ಹೌದೌದೌದೌದು ಅಲ್ಲಿ ನಾಯಕತ್ವ ಇಲ್ಲ ಇಲ್ಲಿ ಇಲ್ಲಿ ಸ್ಥಳೀಯವಾಗಿ ನಾಯಕತ್ವ ಇಲ್ಲ ಇವರು ಯಾವಾಗಲೂ ಒಂದ್ಸಾರಿ ಬರ್ತಾರೆ ಅತಿಥಿ ಶಾಸಕರು ಇವರು ಅಂದರೆ ಇವರು ಇಲ್ಲಿ ಸ್ಥಳೀಯ ಕಾರ್ಯಕರ್ತರನ್ನ ಭೇಟಿ ಮಾಡೋದಿಲ್ಲ ಒಂದು 5 ಜನನ ಇಟ್ಕೊಂಡಿದ್ದಾರೆ ಅವ್ರ 5 ಜನ ಜನಗಳ ಸಮಸ್ಯೆ ಕೇಳೋದಿಲ್ಲ ಅವರು ಅಭಿವೃದ್ಧಿ ಆಗ್ತಾರೆ ಹಂಗಾಗಿ ಈ ತಾಲೂಕಿನಲ್ಲಿ ವಿಪರೀತ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಭಿವೃದ್ಧಿ ಕೆಲಸ ಶೂನ್ಯ ಯೋಗೇಶ್ವರ್ ಮಾಡಿದ್ದಾರೆ ಈಗ ರಸ್ತೆಗಳು ಗುಂಡಿ ಬಿದ್ದಿದ್ದ ಮುಚ್ಚಕ್ಕಾಯ್ತಾ ಇಲ್ಲ ಮಾಡಿದ್ದಾರೆ ರಸ್ತೆಗಳು ಮಾಡ್ಲಾಗ ಅವ್ರು ಗುಂಡಿ ಬಿದ್ದೋಗಿವೆ ಮುಚ್ಚಕ್ಕಾಯ್ತಾ ಇಲ್ವಲ್ಲ ಇವ್ರ ಕೈಲಿ ಶಾಸಕರ ಕೈಲಿ 5 ವರ್ಷ ಆದ್ಮೇಲೆ ಎಲ್ಲಿ ಗುಂಡಿ ಬಿದ್ದಿದೆ ಎಲ್ಲಿ ಗುಂಡಿ ಬಿದ್ದಿದೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ KDP ಮೀಟಿಂಗ್ ಬರಬೇಕು KDP ಮೀಟಿಂಗ್ಗೆ ಕರೀದಿಲ್ವಲ್ಲ KDP ಮೀಟಿಂಗ್ ಅಲ್ಲಿ ತಾನೆ ಸಮಸ್ಯೆ ಗೊತ್ತಾಗೋದು ಅಧಿಕಾರಿಗಳ ಮೀಟಿಂಗ್ ಕರೆದ್ರೆ ಎಲ್ಲಿ ಏನು ಸಮಸ್ಯೆ ಇದೆ ಎಲ್ಲಿ ಯಾವ ಕೊರತೆ ಇದೆ ಗೊತ್ತಾಗುತ್ತೆ ಸಭೆಗೆ ಬರೋದಿಲ್ಲ ಅಂದಮೇಲೆ ಏನು ಸಮಸ್ಯೆ ಗೊತ್ತಾಗುತ್ತೆ ಅಭಿವೃದ್ಧಿ ಶೂನ್ಯ ಅವರೇನು ಮಾಡಿಲ್ಲ ಯೋಗೇಶ್ವರ್ 3000 ಮನೆ ತಂದಿದ್ದಾರೆ ತಾಲೂಕಿಗೆ ಆಮೇಲೆ ಈಗ UGD ಟೌನ್ಗೊಂದು 98 ಕೋಟಿ ತಂದಿದ್ದಾರೆ ಅಭಿವೃದ್ಧಿ ಕೆಲಸ ಯೋಗೇಶ್ವರ್ ಯೋಗೇಶ್ವರ್ಗೆ ಈ ತಾಲೂಕಿನ ಸಮಸ್ಯೆ ಗೊತ್ತಿದೆ ಈ ತಾಲೂಕಿನ ನಾಡಿ ಮಿಡಿತ ಗೊತ್ತಿದೆ ಹಂಗಾಗಿ ಅಭಿವೃದ್ಧಿ ಅಂದರೆ ಯೋಗೇಶ್ವರ್ ಯೋಗೇಶ್ವರ್ ಅಂದರೆ ಅಭಿವೃದ್ಧಿ